ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ ದಾವಣಗೆರೆ. ತಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ವೀಕ್ಷಕರೇ. ಬಹಳಷ್ಟು ಜನರು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ನಾವು ಹೇಳಿರುವಂತಹ ಮನೆ ಮದ್ದುಗಳನ್ನು ಉಪಯೋಗ ಮಾಡಿ ಬಹಳಷ್ಟು ಅನುಕೂಲ ಆಗಿದೆ ಅಂತೇಳಿ ನಮಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕೂಡ. ಹೀಗೆ ಪ್ರೋತ್ಸಾಹವನ್ನು ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಮುಂದಿನ ಗುರುವಾರ ಬಹಳ ಮಾಡಿ 7 ಗಂಟೆಗೆ ಲೈವ್ ಟೆಲಿಕಾಸ್ಟ್ ಮಾಡೋಣ ಅಂತ, ಲೈವ್ ನಿಮ್ಮ ಜೊತೆ ಮಾತಾಡೋಣ ಅಂತ ಒಂದು ಪ್ರೋಗ್ರಾಮ್ ಅನ್ಕೊಂಡಿದ್ದೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ರಿಪೋರ್ಟ್ಸ್ ಇಟ್ಕೊಂಡು ಡೈರೆಕ್ಟ್ ಆಗಿ ಮಾತ್ರ ಮಾತಾಡಬಹುದು. ಅದಕ್ಕೆ ಸಾಧ್ಯವಾದಷ್ಟು ಪರಿಹಾರಗಳನ್ನ ಫೋನಲ್ಲೇ ಸೂಚಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತಿನ ವಿಷಯ, ಇವತ್ತಿನ ಡಿಸ್ಕಷನ್ ಏನಪ್ಪಾ ಅಂತಂದ್ರೆ ಬಿಪಿ. ಬಹಳಷ್ಟು ಜನರು ಡಾಕ್ಟರ್ಸ್ ಹೇಳ್ತಾರೆ, ನಿಮಗೆ ಗೊತ್ತಿದೆ, ಬಿಪಿ ಯಾಕೆ ಬರುತ್ತಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಬರುತ್ತೆ, ಅಥವಾ ಹಾರ್ಟ್ ಅಲ್ಲಿ ವೆಸಲ್ಸ್ ಅಲ್ಲಿ ಏನೋ ಕೊಲೆಸ್ಟ್ರಾಲ್ ಅಥವಾ ಏನೋ ಬ್ಲಾಕೇಜಸ್ ಇದ್ರೆ ಬರ್ತದೆ, ಅಥವಾ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಬರ್ತದೆ, ಅಥವಾ ಲಿವರ್ ಪ್ರಾಬ್ಲಮ್ ಇದ್ರೆ ಬರ್ತದೆ. ಒಂದೊಂದು ಕಾರಣ ತೂಕ ಜಾಸ್ತಿ ಆದ್ರೆ ಬರ್ತದೆ ಅಂತ ಹೇಳ್ತಾರೆ. ಅದ್ಯಾವುದು ಅಲ್ಲಗಡೆಯಲ್ಲ, ನಾನು ಅದು ನಿಜನೇ. ಆದ್ರೆ ಇನ್ನೂ ಕೆಲವು ಪೇಷಂಟ್ಸ್ ಅನ್ನ ನೋಡಿ, ಅವ್ರು ಕೇಳ್ತಾರೆ, ಏನ್ ಹೇಳ್ತಾರೆ, ಸರ್ ನನಗೆ ತೂಕ ಜಾಸ್ತಿ ಇಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇಲ್ಲ, ಲಿವರ್ ಪ್ರಾಬ್ಲಮ್ ಇಲ್ಲ, ಆದ್ರೂ ಬಿಪಿ ಬಂತು, ಏನ್ ಬಂತು? ಅವ್ರಿಗೆ ನಾವು ಉತ್ತರ ಕೊಡ್ಬೇಕಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಅವ್ರು ತಿನ್ನುವಂತ ಆಹಾರದಲ್ಲ ಇರೋದು ಒಂದು ಸಮಸ್ಯೆ, ಅಥವಾ ವಿಹಾರದಲ್ಲೂ ಕೂಡ ಅಲ್ಲ, ಅವರಲ್ಲಿರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ವಿಚಾರದಲ್ಲಿ. ಯಾವಾಗ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಅತಿಯಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಯಾವಾಗ ಅತಿಯಾಗಿ ಗಡಿಬಿಡಿ ಮಾಡ್ಕೊಳ್ಳೋದು, ಚಿಂತೆ ಮಾಡೋದು, ಇದೆಲ್ಲ ಮಾಡ್ತಾರಲ್ಲ, ಅವರಿಗೆ 24x7 24 ಗಂಟೆ ಮೈಂಡ್ ಅಲ್ಲಿ ಆಲ್ಫಾ ರಿದಮ್ ಇರೋ ಬದಲು ಬೇರೆ ರಿದಮ್ ಹೋಗ್ತದೆ, ಅಂದ್ರೆ ಸ್ಟ್ರೆಸ್ ರಿದಮ್ ಹೋಗಿ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಅದೇ ಮನಸ್ಥಿತಿ 24 ಗಂಟೆ 360 ದಿನ ವರ್ಷದ 360 ದಿನ ಇರೋದ್ರಿಂದ ಬಿಪಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇದಕ್ಕೆ ನಾವೇನ್ ಹೇಳ್ತೇವೆ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಇದಕ್ಕೆ ಮೆಡಿಸಿನ್ ಅವಶ್ಯಕತೆ ಖಂಡಿತವಾಗೂ ಇರೋದಿಲ್ಲ. ಇದಕ್ಕೆ ಬೇಕಾಗಿರುವಂತದ್ದು ವಿಚಾರ ಚಿಕಿತ್ಸೆ. ನಾವು ಏನು ವಿಚಾರ ಚಿಕಿತ್ಸೆ ಅಂದ್ರೆ, ಸಾಧ್ಯವಾದಷ್ಟು ಕಾಮ್ ಅಂಡ್ ಕೂಲ್ ಆಗಿರಕ್ಕೂ ಪ್ರಯತ್ನ ಮಾಡೋದು, ಅದ್ರ ಜೊತೆಗೆ ಉಪ್ಪನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡೋದು, ಉಪಯೋಗ ಮಾಡೋದಾದ್ರೂ ಕೂಡ ಸೈಂಧವಲವಣವನ್ನು ಉಪಯೋಗ ಮಾಡೋದು, ಅದ್ರ ಜೊತೆಗೆ ಬೆಳಗ್ಗೆ ಸಂಜೆ ಮೆಡಿಟೇಷನ್ ಮಾಡೋದು, ಆಮೇಲೆ ಸೂದಿಂಗ್ ಎಫೆಕ್ಟ್ ಬರೋಂತ ಸಂಗೀತಗಳನ್ನ ಕೇಳಿಸ್ಕೊಡೋದು. ಇದರಿಂದ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಬಿಪಿ ಕಡಿಮೆ ಆಗ್ತಾ ಬರ್ತದೆ. ಇದೇ ಮನೆ ಮದ್ದು. ಅದಕ್ಕೆ ಯಾಕೆ ಅಂದ್ರೆ, ಇದು ಆಹಾರದಿಂದ ಬಂದಿಲ್ಲ. ಆಹಾರದಿಂದ ಬಂದಿದ್ರೆ ಔಷಧಿ ಕೊಡ್ಬೋದಿತ್ತು, ವಿಹಾರದಿಂದ ಬಂದಿದ್ರೆ ಕರೆಕ್ಟ್ ನಿಂತ್ಕೊಳ್ರಿ, ಕರೆಕ್ಟ್ ಆಗಿ ಕುದ್ಗಡ್ರಿ ಅಂತ ಹೇಳ್ಬೋದಿತ್ತು. ಅದ್ಯಾವುದೂ ಕಾರಣ ಅಲ್ಲ ಇದಕ್ಕೆ, ಇದು ವಿಚಾರದಿಂದ ಬಂದಿರ ಅಂತ. ಆದ್ರಿಂದ ವಿಚಾರವನ್ನ ಸರಿ ಮಾಡ್ಕೊಳ್ತೇವೆ ಹೊರತು ಇದಕ್ಕೆ ಪರಿಹಾರ ಇಲ್ಲ. ಸುಮ್ಮನೆ ಮೆಡಿಸಿನ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಪ್ರಿಯ ವೀಕ್ಷಕರೇ. ಇದಕ್ಕೆ ಬೇಕಾಗಿರುವಂತದ್ದು ವಿಚಾರ ಚಿಕಿತ್ಸೆ, ಬಿ ಕಾಮ್ ಅಂಡ್ ಕೂಲ್. ಓಕೆ, ನಿಮಗೆ ನಾನು ಹೇಳಿರುವಂತಹ ಸಂಪೂರ್ಣ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದನ್ನ ಇನ್ಫಾರ್ಮೇಟಿವ್ ಅಂತ ಅನಿಸ್ತದೆ, ದಯಮಾಡಿ ಎಲ್ಲರನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವನ್ನು ಹಿಂಗೆ ಮುಂದುವರಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.